ಒಂಟಿ ಮನೆ ದರೋಡಿ ಮಾಡಿದ ಕಳ್ಳರ ಬಂಧನ ಹೌದು ದಿನಾಂಕ 9/7/2024 ರಂದು ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಹಿರೇಹಳ್ಳಿ ಗ್ರಾಮದ ಸಮೀಪ ಈ ಘಟನೆ ನಡೆದಿತ್ತು ಗ್ರಾಮದ ಹೊರವಲಯದ ಒಂಟಿ ಮನೆಯ ಬಾಗಿಲು ಮುರಿದು ಒಳಗೆ ನುಗ್ಗಿದ ಕಳ್ಳರು ಮನೆಯ ಯಜಮಾನಿಗೆ ಚಾಕು ತೋರಿಸಿ ಹಗ್ಗದ ಸಹಾಯದಿಂದ ಕೈಗಳನ್ನ ಕಟ್ಟಿ ಮನೆಯಲ್ಲಿದ್ದ 6,52,000 ರೂಪಾಯಿಗಳನ್ನ ಕಳ್ಳತನ ಮಾಡಿದ್ರು ಹೆಣ್ಣು ಮಗಳ ಮೈಮೇಲಿನ ಆಭರಣಗಳನ್ನು ಸಹ ದೋಚಿಕೊಂಡು ಪರಾರಿಯಾಗಿದ್ರು ಈ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ಪರಿಶೀಲನೆ ನಡೆಸಿ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಬಂಡೂರು ಆಗಮಿಸಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಹಾಗೂ ಚಳ್ಳಕೆರೆ ಡಿವೈಎಸ್ಪಿ ಟಿಬಿ ರಾಜಣ್ಣ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಲಾಗಿತ್ತು ತಳಕು ಪೊಲೀಸ್ ಠಾಣೆಯ ಪಿಎಸ್ಐ ಲೋಕೇಶ್ ಮತ್ತು ಶಿವಕುಮಾರ್ ಈ ಪ್ರಕರಣವನ್ನು ಅಭೇದಿಸಿದ್ದಾರೆ ಒಂಟಿ ಮನೆ ದರೋಡೆ ಮಾಡಿದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ರುದ್ರಂಪೇಟೆಯ ಯುವಕರು ಎಂದು ತಿಳಿದುಬಂದಿದೆ ಎನ್ಜಿಓ ಕಾಲೋನಿಯ ನೀಲಂ ಶ್ರೀರಾಮ್ ವಿಜಯ್ ವಿಜಯವಾಡದ ರಂಗುಲ ಪ್ರಸಾದ್ ಆರೋಪಿಗಳಾಗಿದ್ದಾರೆ ಇಬ್ಬರನ್ನ ಪೊಲೀಸರು ಪತ್ತೆ ಮಾಡಿ ವಶಕ್ಕೂ ಸಹ ಪಡೆದಿದ್ದಾರೆ ದರೋಡೆಯಲ್ಲಿ ಮುಖಂಡತ್ವವನ್ನ ವಹಿಸಿದ ಪಾಲ ವೆಂಕಟೇಶ್ ರಾವ್ ತಲೆ ತಪ್ಪಿಸಿಕೊಂಡಿದ್ದಾನೆ ನಾಯವರಿಬ್ಬರನ್ನ ವಶಕ್ಕೆ ಪಡೆದ ಪೊಲೀಸರು ಅವರಿಂದ ರಾಬರಿ ಮಾಡಿದ ವಸ್ತುಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಬಳಸಿದಂತಹ ಸಿಸಿ ಕ್ಯಾಮೆರಾ ಮುಖದ ಕ್ಯಾಪ್ ಚಾಕುಗಳು ಟಾರ್ಚ್ ಗಳು ಕಟ್ಟರ್ ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ನ್ಯಾಯಾಲಯದ ಮುಂದೆ ಈ ಇಬ್ಬರನ್ನು ಸಹ ಹಾಜರುಪಡಿಸಲಾಗಿದೆ ಒಂಟಿ ಮನೆ ದರೋಡೆಯನ್ನ ಪತ್ತೆ ಹಚ್ಚಿ ಅವರನ್ನ ವಶಕ್ಕೆ ಪಡೆದ ತಂಡವನ್ನ ಜಿಲ್ಲಾ ಎಸ್ಪಿ ಅಭಿನಂದಿಸಿದ್ದಾರೆ ಪೌನೇಶ್ ಆಚಾರ್ ಎನ್ಕೆಎಸ್ಟಿ 4 ನ್ಯೂಸ್ ಬ್ಯೂರೋ ಬೆಂಗಳೂರು